ಎಚ್ ಸಿ ಬಾಲಕೃಷ್ಣ ಅವರ ಮಾತನ್ನ ಕೇಳಿದ್ರೆ, ಆ ಮಾತಿನ ದಾಟಿಯನ್ನು ಕೇಳಿದಾಗ ಯಾರಿಗಾದ್ರೂ ಅನಿಸುತ್ತೆ ಇದು ಬ್ಲ್ಯಾಕ್ ಮೇಲ್ ಅಂತ. ಓಟ್ ಹಾಕಿದ್ರೆ ನಿಮ್ಗೆ 5 ಗ್ಯಾರಂಟಿ ಇರುತ್ತೆ, ಓಟ್ ಹಾಕಿಲ್ಲ ಅಂತಂದ್ರೆ ಗ್ಯಾರಂಟಿ ಇರೋದಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅನ್ನೋ ದಾಟಿಯಲ್ಲಿ ಮಾತನಾಡಿದಂತಹ ಬಾಲಕೃಷ್ಣ ಅವರ ಹೇಳಿಕೆಯನ್ನ ಬಿಜೆಪಿಗಳು ಕೂಡ ಬಹಳ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದು ಬ್ಲ್ಯಾಕ್ ಮೇಲ್ ಅಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗಬೇಕು, ಸರ್ಕಾರ ಬಂದು 8 ತಿಂಗಳಾಗಿದೆ ಅಷ್ಟೇ, ಒಂದು ಹೊಸ ಯೋಜನೆ ಇನ್ನು ಜಾರಿಗೆ ತಂದಿಲ್ಲ, ರಾಜ್ಯದ ಜನ ಬೀದಿಗೆ ಬರೋ ಸ್ಥಿತಿ ಬಂದಿದೆ. ಇದೆಲ್ಲದಕ್ಕಿಂತ ಮೊದಲೇ, ಚುನಾವಣೆ ಬರೋದಕ್ಕಿಂತ ಮೊದಲೇ, ಘೋಷಣೆ ಆಗೋದಕ್ಕಿಂತ ಮೊದಲೇ ಇವರು ಸೋಲೊಪ್ಕೊಂಡು ಬಿಟ್ಟಿದ್ದಾರೆ ಅಂತ ಮೂಡಿಗೆರೆಯಲ್ಲಿ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸೋಲನ್ನು ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಂದಿನ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಅನ್ಯಾಯ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ಇವ್ರು ಕಿವಿ ಹಿಂಡ್ಬಿಟ್ಟು ಯಾವ ರೀತಿ ಕೆಲಸ ತೆಗಿಬೇಕು ತೆಗಿತಕ್ಕಂಥ ಶಕ್ತಿ ನಮಗಿದೆ, ಅದು ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ. ಅದನ್ನು ಹಾಕ್ಮೇಲೆ ಇನ್ನೇನ್ರಿ ಇದು ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ. ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಏನು ಬಂದಿದ್ದಾರೆ, ಇವರ ಗ್ಯಾರಂಟಿಯಿಂದ ಅವತ್ತು ರಾಜ್ಯದ ಜನರು ಅವತ್ತು ಬೀದಿಗೆ ಬರ್ತಕ್ಕಂಥ